ಭಾರತ್ ನಗರ ಶಾಪುರ್ನಲ್ಲಿನ ಬಾಜಾರ್ ರೋಡ್ ಮುಖ್ಯ ರಸ್ತೆಯಲ್ಲಿ ಅಪಾಯಕಾರಕವಾದ ಕದಂ ಚಾಳ್ನ ಉತ್ತರ ಭಾಗ ರಾತ್ರಿ 9:30 ಸುಮಾರಿಗೆ ಕುಸಿದಿದೆ. ಸುದೈವದಿಂದ ಯಾವುದೇ ಜೀವಹಾನಿಯಾಗಿಲ್ಲ, ಆದರೆ ಹಳೆಯದಾದ ಕಟ್ಟಡದ ಕುಸಿದ ಭಾಗ ಸಮೀಪದಲ್ಲಿರುವ ಅನಿಲ್ ಪಾಟೀಲ್ ಎಂಬುವರ ಮನೆಯ ಮೇಲೆ ಬಿದ್ದು ಮನೆಯ ಮಾಳಿಗೆಯ ಪತ್ತರ ಮುರಿದು ನಷ್ಟವಾಗಿದೆ. ಅಲ್ಲದೆ ಪಾನ್ ಶಾಪ್ ಒಂದರ ಪತ್ರಾಸು ಮುರಿದು ಹೋಗಿದ್ದು ಪಾಟೀಲ್ ಕುಟುಂಬದ ಮಹೇಶ್ ಪಾಟೀಲ್ ಎಂಬುವ ಯುವಕ ಅಂಗವಿಕಲನಾಗಿದ್ದು ಜೀವನ ಸಾಗಿಸಲು ಪಾನ್ ಶಾಪ್ ಅನ್ನೇ ಅವಲಂಬಿಸಿದ್ದರು. ಆದರೆ ಅಚಾನಕ್ಕಾಗಿ ಈ ಕಟ್ಟಡ ಕುಸಿತದಿಂದಾಗಿ ನಷ್ಟದಿಂದ ಮಹೇಶ್ ಪಾಟೀಲ್ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಕುಟುಂಬಸ್ಥರು ತಿಳಿಸಿದ್ದಾರೆ. ಮತ್ತಿದು ರಾತ್ರಿ 10:00 ಬಿತ್ತು ನೋಡ್ರಿ, ಮತ್ತು ನಾವೀಗ ಹೆಂಗಿರೋದ್ರಿ, ಎಲ್ಲ ನಮ್ಮದು ವಾಯಗೇರ್ ಎಲ್ಲ ಕೇಬಲ್ ಎಲ್ಲ ವಾಯಗೇರ್ ಎಲ್ಲ ಹೋಗಿತ್ತು ರೀ. ನಮಗೆ ಹೋಗೋಬ್ರು ಹಾದ್ರಿ 4 ವರ್ಷ ಆತು ರೀ, ಹೇಳತ್ತೇಕೋರಿ ಅವ್ರೇನು ಬಂದು ನೋಡಕ್ಕೆ ತಯಾರಿಲ್ಲ. ಮತ್ತು ಇಲ್ಲಿ ಹುಡುಗರದು ನೀನು ಇರಾಕಿಲ್ಲ ಅಂತ ಚಲೋ ಆತು ರೀ, ಇಲ್ಲರ ಏನಾರ ಇದನ್ನಾಗೋದ್ರಿ. ಇದು ರಾತ್ರಿ 10:00 ಈಗ ಎಲ್ಲ ನಾವು ಗಾಡಿ ಗಿಡಿ ಎಲ್ಲಿ ಹಚ್ಬೇಕು ನೋಡ್ರಿ. ನಮ್ಮದು ಈಗ ಇದು ಬಿತ್ತಂದ್ರೆ ಈಗ ನಮ್ಮ ಮನೆಗೆ ದೊಕ ಆಯ್ತು ರೀ, ಈಗ ಎಲ್ಲ ವಾಯಗೇರ್ ಎಲ್ಲ ಕಟ್ಟಾಗ್ಯಾವ ರೀ, ಲೈಟ್ ಹೋಗೈತೆ ರೀ. ಮತ್ತು ಇದು ಈಗ ಇದು ಮತ್ತು ಹೋದನ್ನ ಈಗ ಹೆಂಗೆ ನಾವೆಲ್ಲ ದುಡ್ಡು ತಿನ್ನೋಶೋ ನಮಗೆ ನಿರ್ವಾಯ ಇಲ್ರಿ. ಈಗೆಲ್ಲ ನಮ್ಮ 4 ಮಂದಿ ನಾವು ಇದನ್ನೈತೆ ರೀ, ಇಲ್ಲಿ ಹೋಗೋಬ್ರು ಹಾಯ್ದ್ರಿ. ಇದು ನಮ್ಮದು ನಮ್ಮ ಹುಡುಗರು ನೋಡ್ರಿ ಇಂಥವ್ ರೀ, ಒಬ್ಬ ಮಗ ದುಡಿಯಾವ ನಮ್ಮವು, ಎಲ್ಲ ನಾವು ದುಡ್ಡು ತಿನ್ನೋಶೋ ನಮಗೆ ಇದನ್ನಿಲ್ರಿ. ಮತ್ತು ಅವ್ರು ಬಂದ ಏನಾರ ಇದು ಮಾಡೋದ್ರಿ, ಇದು ಬಿಲ್ಡಿಂಗ್ ರೀ ಕೆಡಬೇಕು ರೀ ಅವ್ರು, ಇಲ್ಲರ ನಮಗೆ ಇದನ್ನು ಮಾಡಕ್ಕೆ ಆಗೋದಿಲ್ಲ ರೀ. ನಾವು ಹೆಂಗಿರೋದು ಹೇಳ್ರಿ, ಒಬ್ಬೊಬ್ರು ಅದೀರಿ. ಯಾರ ಮನೆ ಇದೆ? ನಾನು ಸ್ವಭಾವ ಪವಾರಿ. ಅವ್ರದ್ದು ಕದಂ ಚಾಡ್ರಿ. ಇದು ರಾಜು ಕದಂ ಅಂತ ಅವ್ರ ಹೆಸರು ಭಾಳ ಐತೆ. ಅವ್ರು ಬಂದು ನೋಡಿ ಎಂದಿಂದ ಹೇಳತ್ತೇವ್ರ, ನಾವು ಬಂದು ನೋಡಕ್ ತಯಾರಿಲ್ರಿ. ನಾವ ಎಲ್ಲಾರಿಗೂ ಹೇಳ್ಕೊಂತ ಇಲ್ಲಿ ಗಾಡಿ ಹಚ್ಚಬೇಡ್ರಿ, ಹತ್ರಿ ಇಲ್ರಿ ಹೇಳ್ಕೊಂತೇವ. ಆದ್ರೆ ರಾತ್ರಿ ಇದನ್ನಾತ್ರಿ ಟೈಮ್ ಚಲೋ ಇತ್ತಂತ ಎಲ್ಲಾರ್ದು ನಮ್ಮದು ಇದನ್ನಾಗೈತೆ ನೋಡ್ರಿ. ಸರಿ ಹೇಳ್ಬೇಕಾರ ಏನಾರ ಅವ್ನ ಮೇಲೆ ಆಕ್ಷನ್ ತಗೋಬೇಕು. ಮತ್ತು ನಮಗೇನು ಇದನ್ನ ಲಾಗಿದ್ರಿ ನುಕ್ಸಾನ ಇದನ್ನ ಮಾಡಬೇಕು ನೋಡ್ರಿ. ಬರ್ತಾ ಮಾಡಬೇಕು ರೋಡ್ ಕಡೆ ನಾವು ತೆಗೆಕೊಡಂಗಿಲ್ಲ ನೋಡ್ರಿ. ನಮ್ದೆಲ್ಲ ತೆಗಿಬೇಕು, ಎಲ್ಲ ಲಕ್ಷಾನ ಕೊಡಬೇಕು. ಅಷ್ಟ ಮಟ ನಾವೇನ್ ಕೊಡಾಕ ಮಾಲಕ್ ಫೋನ್ ಮಾಡಿದ್ರೆ ನಾವೇನ್ ಮಾಡ್ರಿ ಅಂತಾರಿ. ಅವ್ರ ಬಿಲ್ಡಿಂಗ್ ಅಂತ ಅವ್ರು ನೋಡಕ್ಬೇಕಿರ್ಲ. ನಾಲ್ಕೈದು ವರ್ಷ ಆತ್ರಿ ಅವ್ರ ನಾವ್ ಇದ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಾರ್ರಿ ಅವ್ರು ತೆಗಿಯಾಕ. ಅವ್ರ ಕೇಸ್ ಇದ್ರೆ ಅವ್ರದೈತ್ರಿ, ನಮ್ದೇನ್ ಸಂಬಂಧ ಇಲ್ರಿ. ಅವ್ರು ತೆಗಿಬೇಕಿರ್ಲ, ಕೇಸ್ ಯಾವಾಗ ಹೋಗ್ತಿರ್ ಸಾಲ್ ಆಗ್ಲಿರಿ. ನಮ್ದು ಅದೇನಿಲ್ರಿ, ಖರೆ ಅವ್ರೆಲ್ಲ ತೆಗಿನಿ, ನುಕ್ಸಾನ್ ಎಲ್ಲ ಮಾಡ್ಬೇಕು. ಈಗ ಯಾರು ನುಕ್ಸಾನ್ ಕೊಡ್ತಾರ್ರಿ, ಅವ್ರೆಲ್ಲ ಬರಂಗಿಲ್ಲ ಅಂತಾರ್ರಿ. ಈಗೆಲ್ಲ ಈಗ ಗೌರ್ಮೆಂಟ್ ನೋಡ್ ಕೇಸ್ ಎಲ್ಲ ನಮ್ಗೆ ಇದು ಕೊಡ್ಬೇಕು ನೋಡ್ರಿ. ಏನ್ ಮಾಡ್ತಾರ ಮಾಡ್ಲಿ, ಖರೆ ನಮ್ದೆಲ್ಲ ಲಕ್ಷಾನ್ ಇಲ್ಲ, ಲಕ್ಷಾನ್ ನುಕ್ಸಾನ್ ಆಗೈತ್ ನೋಡ್ರಿ. ಎಲ್ಲ ಕೊಡ್ಬೇಕ್ರಿ ನಮ್ಗೆ, ಅಷ್ಟ ಮಟ ನಮ್ಗೆ ಬಿರಂಗಿಲ್ಲ ನೋಡ್ರಿ. ಈಗ ಎಲ್ಲ ಮುಗಿದ ರೋಡ್ ಬಂದ್ ಆದ್ರೂ ನಾವು ತೆಗೆಕೊಡಂಗಿಲ್ಲ. ಇಷ್ಟ ಒಂದ್ ಎಲ್ಲ ಲೋನ್ ತೆಗಿತೇನ್ರಿ, ಇಲ್ಲ ಲೋನ್ ಕ್ರಿಯೇಟ್ ಆಗಿ ನೋಡ್ರಿ. ಇನ್ನು 1 ವರ್ಷ ಈ ಅಂಗವಿಕಲನಿಗೆ ಆರ್ಥಿಕ ಸಹಾಯ ಮಾಡುವಂತೆಯೂ ಮನವಿ ಮಾಡಲಾಯಿತು. ಈ ಭಾಗದಲ್ಲಿ ರವಿವಾರ ವಾರದ ಸಂತೆ ಇರುತ್ತದೆ. ಸಂತೆ ಹಿನ್ನೆಲೆ ಮಾರ್ಗದಲ್ಲಿ ಜನದಟ್ಟಣೆ ಇರುತ್ತದೆ. ಇದೇ ರವಿವಾರ ಸಂಜೆ ಕದಂ ಅವರ ಹಳೆ ಕಟ್ಟಡ ಕುಸಿದ ಪರಿಣಾಮ ಕಟ್ಟಡದ ಪಕ್ಕದಲ್ಲಿರುವ ಮರವು ನೆಲಕ್ಕುರುಳಿದೆ. ಇದರಿಂದ ರಸ್ತೆ ಸಂಚಾರ ಬಂದ್ ಆಗಿದೆ. ಉಳಿದ ಕಟ್ಟಡ ಭಾಗವು ಯಾವ ಸಮಯದಲ್ಲಿ ಬೇಕಾದರೂ ಕುಸಿಯುವ ಅವಸ್ಥೆಯಲ್ಲಿದೆ ಎಂದು ಹೇಳಲಾಗುತ್ತಿದೆ. मी अनिल अर्जुन पाटील बोलतो. भारत नगर थर्ड क्रॉस बाजार रोड कदमचा ही जुनी बिल्डिंग होती. इथं तिथे एक दोन चार वर्ष झाली ही बिल्डिंग धोकादायक होती. ह्या मालकानं मी कित्येक वेळा जाऊन सांगितलं तरी ह्या मालकाने कंप्लेंट दिली. ह्या म्हणजे ह्या बिल्डिंगचं नो गॅरंटी पळायची तर पोझिशन होतीच. ह्या मालकाने येऊन पण जरा केअर केली नाही, दुर्लक्ष केले. कित्येक लोकांनी कंप्लेंट पण दिली तरी या मालकांनी आमच्याकडे येऊन तिकडे बघितलं नाही. आणि काल ही संध्याकाळी 10:45 ही बिल्डिंग पडल्यामुळे लोकांची कुणा जीवितहानी झाली नाही. एक आपलं दैवत चांगलं म्हणायचं. आणि हे पडलं हे आमच्या घरावर पडलं. काय नाव तुमचं? मी अनिल अर्जुन पाटील बोलतो. आमच्या घरी पडलं, आमच्या घरावर पडलं. दुकान आमचे पत्रे जोडे आहेत ते सगळं बाजूच्या सिंधींच्या घरावर पडलं. वायराकडे झाल्या नशिबानं जाणं ह्या भूळ आहे. जाण्याची वाट होती, कुणाचं अंगावर पडलं नाही हेच नशीब आपलं चांगलं म्हणायचं. आणि ह्या मालकाने जर काल रात्री येऊन पण बघितलं नाही एवढं सांगून सुद्धा म्हणून विचारपूस तरी करायची ते काही केलं नाही. ಪಾಲಿಕೆ ವತಿಯಿಂದ ಹಳೆ ಕಟ್ಟಡವನ್ನು ನೆಲಸಮಗೊಳಿಸಿ ಆಗಬಹುದಾದ ಅಪಾಯ ತಡೆಗಟ್ಟುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಮಹದೇವ್ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.